ಮಾಡ್ರಿ ಸ ಉಗ್ರ ಪಟು ಫಲ ಉಗ್ರ ಅಂತಂದ್ರೆ ವಚ ಪಟು ಅಂದ್ರೆ ಸೈಂಧವ ಮದ ಫಲ ಅಂದ್ರೆ ಮದನ ಫಲ ವಚ ಸೈಂಧವ ಮದನ ಫಲ ಇದನ್ನ ವಾರಿ ಉಷ್ಣಂ ಉಷ್ಣ ಜಲದ ಜೊತೆಗೆ ಯೋಚೆಯ ಅಂದ್ರೆ ಇದು ಸದ್ಯ ವಮನದ ಬಗ್ಗೆ ಹೇಳ್ತಾ ಇದ್ರೆ ಇದು ಇಲ್ಲಿ ನಾವು ಕ್ಲಾಸಿಕಲ್ ವಮನ ಅಥವಾ ವಿರೇಚನ ಅಂತ ಅರ್ಥ ಅಲ್ಲಿ ಇಮಿಡಿಯೇಟ್ ಆಗಿ ಅಂತಂದ್ರೆ ತ್ವರಿತಂ ತ್ವರಿತಂ ಉಲ್ಲೇಖ ಇಮಿಡಿಯೇಟ್ ಆಗಿ ಮಾಡ್ಬೇಕು ಅಂತ ತತಃ ತತಃ ಅಂತಂದ್ರೆ ವಮನ ಆದ್ಮೇಲೆ ಏನ್ ಮಾಡ್ಬೇಕು ಸ್ವೇದನಂ ಫಲವರ್ತಿಂಚ ಮಲವಾನ ಮಲವಾತಾನು ಲೋಮನೆ ಸೊ ಸ್ವೇದನಂ ಸ್ವೇದನವನ್ನ ಮಾಡ್ಬೇಕು ಸೊ ಆಮದೋಷದಲ್ಲಿ ಸ್ವೇದನ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಸ್ವೇದನ ಮಾಡ್ಬೇಕು ಆಮದೋಷದಲ್ಲಿ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಸೊ ಯಾವ ರೀತಿ ಸ್ವೇದನ ಮಾಡ್ಬೇಕು ಸಿದ್ಧಾದಿ ಶೀತಾದಿ ಗುಣ ಇರೋದ್ರಿಂದ ಆಮಕ್ಕೆ ಪಿಚ್ಚಿಲಾದಿ ಗುಣ ಇರೋದ್ರಿಂದ ಸೊ ಎರಡು ರೀತಿ ಸ್ವೇದನಗಳು ಬರ್ತವೆ ಉಷ್ಣ ರೂಕ್ಷ ಸ್ವೇದ ಮತ್ತು ಸ್ನಿಗ್ಧ ಸ್ವೇದ ಸ್ನಿಗ್ಧ ಸ್ವೇದ ಇಲ್ಲಿ ನಿಷಿದ್ಧ ಹಾಗಾಗಿ ಆಮನು ಕೂಡ ಸ್ನಿಗ್ಧ ಆಗಿರೋದ್ರಿಂದ ಪಿಚ್ಚಿಲ ಆಗಿರೋದ್ರಿಂದ ಸ್ನಿಗ್ಧ ಸ್ವೇದ ನಿಷಿದ್ಧ ಆಗ್ತದೆ ಹಾಗಾಗಿ ಇಲ್ಲಿ ರೂಕ್ಷ ಸ್ವೇದನೆ ಮಾಡ್ಬೇಕು ಅಂತ ಅರ್ಥ ಸ್ವೇದನ ಮಾಡ್ಬೇಕು ಸ್ವೇದನ ಮಾಡ್ಬೇಕು ಅಂದ್ರೆ ಎಲ್ಲೆಲ್ಲಿ ಮಾಡ್ಬೇಕು ಸರ್ವ ಶರೀರಕ್ಕೆ ಮಾಡ್ಬೇಕಾ ಅಥವಾ ಕೇವಲ ಆಮಾಶಯಕ್ಕೆ ಮಾಡ್ಬೇಕು ಆಮಾಶಯ ಅಂದ್ರೆ ಉದರಾದಿಗಳಲ್ಲಿನೇ ಮಾಡ್ಬೇಕಾ ಅಂತ ಎರಡು ರೀತಿನು ಕನ್ಸಿಡರ್ ಆಗ್ತದೆ ವಿಶೇಷವಾಗಿ ಉದರದಲ್ಲಿ ಮಾಡ್ಬೇಕು ಸಾಮಾನ್ಯವಾಗಿ ಸರ್ವದೇಹಲ್ಲಿನೂ ಕೂಡ ಇಲ್ಲಿ ಸ್ವೇದನವನ್ನು ಮಾಡ್ಬೇಕು ಅಂತ ಅರ್ಥ ಆಗ್ತದೆ ಇದರಿಂದ ಏನಾಗ್ತದೆ ಆಮ ಪಾಕ ಆಗ್ತದೆ ಅಗ್ನಿ ವೃದ್ಧಿ ಆಗ್ತದೆ ಸೊ ಉದರಾದಿಗಳಿಗೂ ಕೂಡ ಸ್ವೇದನವನ್ನು ಮಾಡ್ಬೇಕು ಹೇಗೆ ಅಂತಂದ್ರೆ ಪಿಂಡಸ್ವೇದ ಪಿಂಡಸ್ವೇದದಲ್ಲಿಂದನೂ ಮಾಡ್ಬೋದು ಅಥವಾ ಲೇಪಾದಿಗಳನ್ನು ಕೂಡ ಹೇಳಿದ್ದಾರೆ ಇದರಲ್ಲಿ ಅಷ್ಟಾಂಗ ಹೃದಯ ಮತ್ತು ಸುಶ್ರುತದಲ್ಲಿ ಲೇಪ ಮಾಡ್ಲಿಕ್ಕೂ ಹೇಳಿದ್ದಾರೆ ಉದರಾದಿಗಳಿಗೆ ಆ ಉಷ್ಣ ಗುಣ ಇರತಕ್ಕಂಥ ದ್ರವ್ಯಗಳಿಂದ ಲೇಪ ಮಾಡೋದು ಅದರಿಂದ ಕೂಡ ಇಲ್ಲಿ ಪಾಕ ಆಗ್ತದೆ ಸ್ವೇದನ ಆಗ್ತದೆ ಅದೇ ರೀತಿ ಫಲಕಾರಿ ಫಲಕ ಸ್ವೇದ ಅಂತಂದು ಬರ್ತದೆ ಫಲಕ ಸ್ವೇದ ಅಂತಂದ್ರೆ ಒಂದು ಸ್ಟೋನ್ ವೆರಿ ಥಿನ್ ಸ್ಟೋನ್ ಸ್ಮೂತ್ ಸ್ಟೋನ್ ಅನ್ನ ನಾವು ಬಿಸಿ ಮಾಡಿಬಿಟ್ಟು ಅದಕ್ಕೆ ವಿ ಕ್ಯಾನ್ ರ್ಯಾಪ್ ದಿ ಥಿಕ್ ಕಾಟನ್ ಕ್ಲಾತ್ ಸೊ ದಟ್ ದ ಪೇಷಂಟ್ ಈಸ್ ಅಲೌಡ್ ಟು ಸ್ಲೀಪ್ ಆನ್ ದಟ್ ಬೆಲ್ಲಿ ಆನ್ ದಟ್ ಫ್ಲಾಟ್ ಅಂಡ್ ಸ್ಮೂತ್ ಸ್ಟೋನ್ ವೇರ್ ಇಟ್ ಈಸ್ ವೇರ್ ಇಟ್ ವಾಸ್ ಹೀಟೆಡ್ ಸೊ ಹಾಗಾಗಿ ಅದರಿಂದ ಏನಾಗ್ತದೆ ಅದರಿಂದ ಕೂಡ ಇಲ್ಲಿ ಪಾಕ ಆಗ್ತದೆ ಅಗ್ನಿ ಆಮ ಪಾಕ ಆಗ್ತದೆ ಅನ್ನೋ ಆಗ್ತದೆ ಸ್ವೇದನಂ ಅಥವಾ ನಾವೇನು ಇಲ್ಲಿ ವಾಲುಕಾ ಸ್ವೇದ ಆಗಲಿ ಚೂರ್ಣ ಸ್ವೇದ ಆಗಲಿ ಚೂರ್ಣ ಸ್ವೇದನು ಹೇಳಿದ್ದಾರೆ ವಾಲುಕಾ ಸ್ವೇದ ಹೇಳಿದ್ದಾರೆ ಸಿಕತಾ ಇಷ್ಟಿಕಾ ಸ್ವೇದ ಹೇಳಿದ್ದಾರೆ ಅವೆಲ್ಲ ರೂಕ್ಷ ಉಷ್ಣವಾಗಿರತಕ್ಕಂಥ ಸ್ವೇದಗಳನ್ನು ಇಲ್ಲಿ ಉಪಯೋಗ ಮಾಡ್ಬೋದು ಫಲವರ್ತಿಂಚ ಮಲವಾತಾನು ಲೋಮನ ಫಲವರ್ತಿಯನ್ನು ಉಪಯೋಗ ಮಾಡಿ ಫಲವರ್ತಿ ಅಂತಂದ್ರೆ ಏನಲ್ ಸಪೋಸಿಟರೀಸ್ ಸೊ ಯಾವ ರೀತಿ ಆಗಿರತಕ್ಕಂಥ ಸಪೋಸಿಟರಿ ಅಂದ್ರೆ ಮಲ ಅನುಲೋಮನಿ ವಾತ ಅನುಲೋಮನಿ ಮಲ ಮತ್ತು ವಾತ ಅನುಲೋಮನ ಮಾಡ್ತಕ್ಕಂಥ ಫಲವರ್ತಿಯನ್ನು ಇಲ್ಲಿ ಉಪಯೋಗ ಮಾಡಿ ನಾಮ್ಯಮಾನಾನಿ ಚ ಅಂಗಾನಿ ಭೃಷಂ ಸ್ವಿನ್ನಾನಿ ಎಷ್ಟಿದೆ ನಾಮ್ಯಮಾನಾನಿ ಅಂಗಾನಿ ನಾಮ್ಯಮಾನ ಅಂತಂದ್ರೆ ಇಟ್ ಈಸ್ ಸಂಕುಚಿತ ಕಾಂಟ್ರಾಕ್ಟೆಡ್ ಕನ್ಸ್ಟ್ರಕ್ಷನ್ ಆಗಿರ್ತದೆ ಕಂಪ್ಲೀಟ್ ಬಾಡಿ ಫ್ಲೆಕ್ಸನ್ ಕಾಂಟ್ರಾಕ್ಚರ್ಸ್ ಟೈಪ್ ಸಂಕೋಚ ಮತ್ತು ಪ್ರಸರಣ ಆಗೋದೇ ಇಲ್ಲ ಸೊ ಸ್ಟಿಫ್ನೆಸ್ ಕಂಪ್ಲೀಟ್ ಸ್ಟಿಫ್ನೆಸ್ ಇರ್ತದೆ ಅಂತ ಸಂದರ್ಭದಲ್ಲಿ ನಾಮ್ಯಮಾನಾನಿ ಚ ಅಂಗಾನಿ ಭೃಷಂ ಸ್ವಿನ್ನಾನಿ ವೇಷ್ಟಿದೆ ಅಲ್ಲಿ ರಿಗರಸ್ ಆಗಿ ಮತ್ತು ಕ್ವಿಕ್ ಆಗಿ ಸ್ವೇದನ ಮಾಡಬೇಕು ಇಮಿಡಿಯೇಟ್ಲಿ ವಿ ಶುಡ್ ರ್ಯಾಪ್ ವಿತ್ ಅ ಕ್ಲಾತ್ ವೇಷ್ಟ ಸ್ವಿನ್ನಾನಿ ವೇಷ್ಟ ವೇಷ್ಟನ ಯಾಕೆ ಮಾಡಬೇಕು ಅಂದ್ರೆ ಅಲ್ಲಿ ಯಾವಾಗ ನೀವು ಸ್ವೇದನ ಮಾಡ್ತೀರಿ ಅಲ್ಲಿ ಉಷ್ಣತೆ ಉತ್ಪತ್ತಿ ಆಗ್ತದೆ ಟೆಂಪರೇಚರ್ ವಿಲ್ ರೈಸ್ ಇನ್ ದೋಸ್ ಏರಿಯಾಸ್ ವೇರ್ ಯು ವಿಲ್ ಡೂ ದಿ ಸ್ವೇದನ ಕರ್ಮ ಸೊ ಯು ಹ್ಯಾವ್ ಟು ರಿಟೈನ್ ದಟ್ ಉಷ್ಣತ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ವೇರ್ ಯು ಹ್ಯಾವ್ ಟು ಡಿಡ್ ಸೊ ಫಾರ್ ದಟ್ ಪರ್ಟಿಕ್ಯುಲರ್ ರೀಸನ್ ಯು ಹ್ಯಾವ್ ಟು ಇಮಿಡಿಯೇಟ್ಲಿ ರ್ಯಾಪ್ ದ ಕಾಟನ್ ಓವರ್ ದಿ ಆರ್ ಕಾಟನ್ ಕ್ಲಾತ್ ಓವರ್ ದೋಸ್ ಏರಿಯಾಸ್ ವೆರ್ ಎವರ್ ಯು ಹ್ಯಾವ್ ಗಾನ್ ಫಾರ್ ದಿ ಇಟ್ ಈಸ್ ಅನ್ ಅಡಿಷನಲ್ ಬೆನಿಫಿಟ್ ದಟ್ ದಟ್ ವಾರ್ಮ್ನೆಸ್ ವಾಟ್ ಯು ಹ್ಯಾವ್ ಕ್ರಿಯೇಟೆಡ್ ಬೈ ದಿ ರೂಕ್ಷ ಸ್ವೇದ ಆರ್ ಉಷ್ಣ ಸ್ವೇದ ದಟ್ ವಿಲ್ ರಿಮೇನ್ ಫಾರ್ ಎ ಲಾಂಗರ್ ಡ್ಯೂರೇಷನ್ ಸೊ ದಟ್ ವಿಲ್ ಹೆಲ್ಪ್ ಇನ್ ಫರ್ದರ್ ಡೈಜೆಷನ್ ಆಫ್ ಆಮ ದೋಷಸ್ ಸೊ ಫಾರ್ ದಟ್ ರೀಸನ್ ಭೃಷಂ ಸ್ವಿನ್ನಾನಿ ವೇಸ್ಟ್ ಸೊ ವಾತೋಪಕ್ರಮಗಳಲ್ಲಿ ವೇಷ್ಟನಂ ತ್ರಾಸನಂ ಸೇಕೋ ವೇಷ್ಟನ ಈಸ್ ಆಲ್ಸೋ ಎ ಒನ್ ಆಫ್ ದಿ ವಾತ ಉಪಕ್ರಮ ಸೊ ಹಾಗಾಗಿ ಬಿಕಾಸ್ ಇಟ್ ರಿಟೈನ್ ದಿ ವಾರ್ಮ್ನೆಸ್ ಇನ್ಸೈಡ್ ದಿ ಇಟ್ ಸೊ ಹಾಗಾಗಿ ಭೃಷಂ ಸ್ವಿನ್ನಾನಿ ವೇಸ್ಟ್ ವೇಷ್ಟನ ಮಾಡಬೇಕು ಅಂತ ಅರ್ಥ ಸೊ ಹಾಗಾಗಿ ಆ ಅಲಸಕದಲ್ಲಿ ಎರಡು ರೀತಿ ಬರ್ತದೆ ಅಲಸಕ ಅಂದ್ರೆ ಕಂಪ್ಲೀಟ್ ಆಮ ದೋಷಗಳು ಅವರೋಧ ಆಗಿದ್ದಾವೆ ಅಂಥದ್ರಲ್ಲಿ ಇಮಿಡಿಯೇಟ್ ಆಗಿ ನಾವು ವಮನಾದಿಗಳನ್ನು ಮಾಡಲೇಬೇಕು ಇನ್ನೊಂದು ಕಂಡೀಷನ್ ಅಲ್ಲಿ ಅಲ್ಪಾಲ್ಪವಾಗಿ ದೋಷಗಳು ಮೂವ್ ಆಗ್ತಾ ಇರ್ತವೆ ಇಲ್ಲಿ ದೋಷಗಳು ಮೂವ್ ಆಗೋದಿಲ್ಲ ಅಂತ ಅಂದ್ರೆ ಕಂಪ್ಲೀಟ್ ಹಾರ್ಡ್ ಅಂಡ್ ಫಾಸ್ಟ್ ಇಲ್ಲ ಹೇಗೆ ಅಂತಂದ್ರೆ ಅಲ್ಪಾಲ್ಪ ದೋಷಗಳು ಮೂವ್ಮೆಂಟ್ ಆದ್ರೂ ಕೂಡ ಪ್ರಯತ್ನೇನ ನೀ ಪ್ರಯತ್ನ ಮಾಡಿದ್ರು ಕೂಡ ಹುಳಾದಿಗಳನ್ನು ಸೇವನೆ ಮಾಡಿ ಅಥವಾ ಬೇರೆ ಇನ್ನೇನೋ ಆಹಾರಾದಿಗಳನ್ನು ಸೇವನೆ ಮಾಡಿ ದೋಷಗಳನ್ನ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ
ಅಲ್ಪಾಲ್ಪವಾಗಿ ದೋಷಗಳು ಹೊರಗಡೆ ಹೋಗ್ತಾ ಇದ್ದಾವೆ, ಸಂಪೂರ್ಣವಾಗಿ ಆಮ ದೋಷಗಳು ಹೋಗ್ತಾ ಇಲ್ಲ. ಅಂತಲೇನು ಕೂಡ ಯು ನೀಡ್ ಟು ಅಸಿಸ್ಟ್ ಫಾರ್ ದಿ ರಿಮೂವಲ್ ಆಫ್ ದಿ ದೋಷಸ್ ಇಫ್ ಇನ್ ಬೋತ್ ಅ ಕಂಡೀಷನ್. ಇಫ್ ದೇರ್ ಆರ್ ನಾಟ್ ಅಟ್ ಆಲ್ ದೇರ್ ವಿಲ್ ಬಿ ನೋ ಮೂಮೆಂಟ್ ಇಟ್ ಸೆಲ್ಫ್ ಯು ಡೈರೆಕ್ಟ್ಲಿ ಗೋ ಫಾರ್ ದಿ ಕಂಪ್ಲೀಟ್ ರಿಮೂವಲ್ ಆಫ್ ದಿ ದೋಷಸ್. ವೆನ್ ದೇ ಆರ್ ದೋಷಸ್ ಆರ್ ಮೂವಿಂಗ್ ಲಿಟಲ್ ಬೈ ಲಿಟಲ್ ಯು ಶುಡ್ ಅಸಿಸ್ ಇಟ್ ಸೊ ದಟ್ ಇಟ್ ವಿಲ್ ಗೋ ಔಟ್ ಆಫ್ ದಿ ಬಾಡಿ. ಸೊ ಹೌ ಟು ಡೂ ಇಟ್? ವಮನ, ಸ್ವೇದನ, ಫಲವರ್ತಿ ಅಂಡ್ ವೇಷ್ಟನ. ಸೊ ದೀಸ್ ಆರ್ ದಿ ಉಪಕ್ರಮಸ್ ದೇ ಹ್ಯಾವ್ ಮೆನ್ಷನ್ಡ್ ಹಿಯರ್. ಸೊ ದೇ ಹ್ಯಾವ್ ನಾಟ್ ಗಿವನ್ ಎನಿ ಗೈಡ್ಲೈನ್ಸ್ ಫಾರ್ ಯುಟಿಲೈಸೇಷನ್ ಆಫ್ ದಿ ಫುಡ್. ಸೊ ಫುಡ್ ಶುಡ್ ನಾಟ್ ಬಿ ಗಿವನ್ ಅಟ್ ದಟ್ ಪರ್ಟಿಕ್ಯುಲರ್ ಮೂಮೆಂಟ್ ವೇರ್ ಯು ಆರ್ ಡೂಯಿಂಗ್ ದಿಸ್ ಟೈಪ್ ಆಫ್ ಬಿಕಾಸ್ ಇಟ್ ಈಸ್ ಬಿಕಾಸ್ ಆಫ್ ದಿ ಆಹಾರ ಓನ್ಲಿ ದಿಸ್ ಆಲ್ ಥಿಂಗ್ಸ್ ಹ್ಯಾವ್ ಹ್ಯಾಪನ್. ಸ್ಟಿಲ್ ಅಂಟಿಲ್ ದೇರ್ ವಿಲ್ ಬಿ ಡೈಜೆಷನ್ ಆಫ್ ದೋಷಸ್, ಮ್ಯಾಕ್ಸಿಮಮ್ ಡೈಜೆಷನ್ ಆಫ್ ದೋಷಸ್ ಅಕರ್, ಸ್ಟಿಲ್ ದೆನ್ ಯು ಶುಡ್ ನಾಟ್ ಸಪ್ಲೈ ದಿ ಫುಡ್. ಈವನ್ ಮೆಡಿಸಿನ್ ಶುಡ್ ನಾಟ್ ಬಿ ಗಿವನ್ ಇನ್ ದಟ್ ಏರಿಯಾ. ಸೊ ದಟ್ ಕಂಡೀಷನ್, ಸೊ ಲೇಟರ್ ಇಟ್ ವಿಲ್ ಕಮ್, ವಿ ವಿಲ್ ಡಿಸ್ಕಸ್. ಸೊ ರಿಗಾರ್ಡಿಂಗ್ ದಿ ಫಲವರ್ತಿ, ವಾಟ್ ಈಸ್ ಮೆಂಟ್ ಬೈ ಫಲವರ್ತಿ? ಫಲವರ್ತಿ ಈಸ್ ಎನ್ ಸಪೋಸಿಟರಿ ವಿಚ್ ಈಸ್ ಪ್ರಿಪೇರ್ಡ್ ಬೈ ವಿಪಾಚ್ಯ ಮೂತ್ರಾಮ್ಲ ಮಧುನಿ ದಂತಿ ಪಿಂಡೀತಿಕ ಕೃಷ್ಣ ಬಿಡಧೂಮಕುಷ್ಟೈಹಿ ವರ್ತಿಂ ಕರಾಂಗುಷ್ಟ ನಿಭಾಂ ಘೃತಾಕ್ತಾಂ ಬುಧೆ ರುಜ ಆನಾಹರಿಂ ವಿದಧ್ಯಾ. ಸೊ ಇಟ್ ಈಸ್ ಪ್ರಿಪೇರ್ಡ್ ಬೈ ದಂತಿ ಪಿಂಡೀತಕ, ದಟ್ ಈಸ್ ಮದನಫಲ, ಕೃಷ್ಣ, ಬಿಡ, ಧೂಮಕುಷ್ಟ, ಅಂಡ್ ದೆನ್ ಜಸ್ಟ್ ಲೈಕ್ ಕರಾಂಗುಷ್ಟ ಇನ್ ದಟ್ ಸೈಜ್ ವಿ ಹ್ಯಾವ್ ಟು ಪ್ರಿಪೇರ್ ಇಟ್ ಅಂಡ್ ವಿ ಹ್ಯಾವ್ ಟು ಅಪ್ಲೈ ದಿ ಘೃತ ಟು ಇಟ್ ಅಂಡ್ ಇಟ್ ಶುಡ್ ಬಿ ಇನ್ಸರ್ಟೆಡ್ ಇನ್ ಟು ದಿ ಗುಧ. ಸೊ ಇಟ್ ಈಸ್ ಅ ಫಲವತ್ತಿ, ಫಲ ಮೀನ್ಸ್ ಮದನ ಫಲಂ. ಸೊ ದ ಮೇನ್ ಡ್ರಗ್ ವಿಚ್ ಈಸ್ ಯೂಸ್ಡ್ ಈಸ್ ಫಲ ಹಿಯರ್. ಸೊ ಮದನ ಫಲ ಈಸ್ ಅನ್ ಶೋಧನ ದ್ರವ್ಯ, ಇವನ್ ಇಟ್ ಈಸ್ ಇಂಡಿಕೇಟೆಡ್ ಇನ್ ನಿರುಹ ಬಸ್ತಿ ದ್ರವ್ಯ. ಸೊ ಇಟ್ ನಾಟ್ ಓನ್ಲಿ ವಾಮಕ ದ್ರವ್ಯ, ಇಟ್ ಈಸ್ ಆಲ್ಸೋ ಎ ನಿರುಹ ದ್ರವ್ಯ. ಸೊ ಇಟ್ ಈಸ್ ಬೇಸಿಕ್ ಕ್ವಾಲಿಟಿ ಈಸ್ ದೋಷಹರಣಂ. ಸೊ ಫಾರ್ ದಟ್ ರೀಸನ್ ಮದನ ಫಲ. ಅಂಡ್ ಇವನ್ ಅನದರ್ ರೆಫರೆನ್ಸ್ ಈಸ್ ದೇರ್ ಫಾರ್ ದಿ ಫಲವರ್ತಿ ಹಿಯರ್. So how to do in Karanadi Samhita it is mentioned that shule tu stimite same svedah sasto muhur muhuhu rukshoshnaihi katukaihi paamshu karisha tikatad. Detail Karanada has detailed about the what kind of svedana has to be done here. Shule tu stimite same, when there is a shula is there which is because of sama dosha, and stimitatva stiffness is there. Stiffness is there, sama doshas are there, and shula is there. It is exactly which depict the ಆಮವಾತ ಲಕ್ಷಣ. ಸೊ ಇನ್ ಸಚ್ ಕಂಡೀಷನ್ ಸ್ವೇದ ಶಸ್ತು, ಸ್ವೇದ ಶುಡ್ ಬಿ ಡನ್ ಮುಹುರ್ ಮುಹುಹು. ಸೊ ವೆದರ್ ವಿ ಹ್ಯಾವ್ ಟು ಡೂ ಒನ್ಸ್ ಅ ಡೇ, ಟ್ವೈಸ್ ಅ ಡೇ, ಇಟ್ ಈಸ್ ಡನ್ ಮುಹುರ್ ಮುಹುಹು ರಿಪೀಟೆಡ್ಲಿ ವಿ ಹ್ಯಾವ್ ಟು ಡೂ. ಹೌ ಯು ಶುಡ್ ಡೂ ಇಟ್? ರೂಕ್ಷೋಷ್ಣೈಹಿ ಕಟುಕೈಹಿ, ರೂಕ್ಷ್ಣ ಉಷ್ಣ ದ್ರವ್ಯ ಇಟ್ ಶುಡ್ ಬಿ ರೂಕ್ಷ ದ್ರವ್ಯ ಸಿಕತ ಪಾಂಶು ಸೊ ಲೈಕ್ ದಟ್. ಉಷ್ಣ ದ್ರವ್ಯಸ್ ಇಟ್ ಶುಡ್ ಬಿ ಹೀಟೆಡ್ ಆರ್ ಸ್ವಾಭಾವಿಕ ದ ಬೇಸಿಕ್ ಕ್ವಾಲಿಟಿ ಆಫ್ ದಿ ಡ್ರಗ್ ಶುಡ್ ಬಿ ಉಷ್ಣ. ಮೀನ್ಸ್ ಇಟ್ ರೆಫರ್ಸ್ ಟು ಚೂರ್ಣ ಸ್ವೇದ ಆಲ್ಸೋ ವಿಚ್ ಈಸ್ ಮೆನ್ಷನ್ಡ್ ಇನ್ ವೈಶಿಷ್ಠ ರತ್ನಾವಳಿ ಅಂಡ್ ಅದರ್ ರೀಸೆಂಟ್ ಆಥರ್ಸ್. ಈವನ್ ಚೂರ್ಣ ಸ್ವೇದನ ಇಸ್ ಚೂರ್ಣ ಪಿಂಡ ಸ್ವೇದ ಇಸ್ ಆಲ್ಸೋ ಮೆನ್ಷನ್ಡ್. ಸೊ ದೋಸ್ ದ್ರವ್ಯಾಸ್ ವಿಚ್ ಆರ್ ಹ್ಯಾವಿಂಗ್ ಲೈಕ್ ಕ್ರಿಕಟು ಅಜಮೋದ ವಿಚ್ ಆರ್ ಹ್ಯಾವಿಂಗ್ ಉಷ್ಣ ಪ್ರಾಪರ್ಟಿ ದೇ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ದಿ ಸ್ವೇದಕ್ಕೆ. ಕಟುಕೈಹಿ ದೇ ಶುಡ್ ಹ್ಯಾವ್ ಎ ಕಟುರಸ ಲೈಕ್ ಕ್ರಿಕಟು ಅಂಡ್ ಆಲ್ ದೋ. ಪಾಂಶು ಕರೀಶ ಸಿಕತಾದಿಹಿ, ಪಾಂಶು ಕರೀಶ ಸಿಕತ. ಸೊ ದೋಸ್ ರೂಕ್ಷ ದ್ರವ್ಯಾಸ್ ಕ್ಯಾನ್ ಬಿ ಯೂಸ್ ಫಾರ್ ದಿ ಸ್ವೇದನ. ಅಂಡ್ ದೆನ್ ಹೌ ಟು ಡೂ ಫಲವರ್ತಿ? ಹಿಪ್ಪಲ್ಯೋ ಆಗಾರ ಧೂಮಶ್ಚ ಮದನಂ ಸರ್ಷಪಾಹ ತ್ರಿವೃತ್ ಹೇಮಕ್ಷೀರಿ ವಚ ಕಿನ್ವಂ ಕುಷ್ಠಂ ದಂತಿ ಯವಾಗ್ರಜ ಸಮೂತ್ರ ಲವಣಾಭ್ಯಕ್ತ ಫಲವರ್ತಿರೀಯಂ ಹಿತ. ಸೊ ಯಾವ್ಯಾವ ದ್ರವ್ಯಗಳು ಅಂತಂದ್ರೆ ಹಿಪ್ಪಲಿ, ಆಗಾರ ಧೂಮ, ಅಂಡ್ ದೆನ್ ಮದನ ಫಲ, ಸರ್ಷಪ, ತ್ರಿವೃತ್, ಹೇಮಕ್ಷೀರಿ ಅಂದ್ರೆ ಸ್ವರ್ಣಕ್ಷೀರಿ, ವಚ ಕಿನ್ವಂ ಕಿನ್ವ ಯು ನೋ, ಅಂಡ್ ದೆನ್ ಕುಷ್ಠಂ ದಂತಿ ಯವಾಗ್ರಜ ಸ ಮೂತ್ರ ಯು ಶುಡ್ ಬಿ ಮೇಡ್ ಪೇಸ್ಟ್ ಇನ್ ಮೂತ್ರ ಲವಣ, ಅಂಡ್ ದೆನ್ ಯು ಶುಡ್ ಪ್ರಿಪೇರ್ ಎ ವರ್ತಿ ಅಂಡ್ ಯು ಶುಡ್ ಬಿ ಅಪ್ಲೈಡ್ ವಿತ್ ಅಭ್ಯಕ್ತ ಮೀನ್ ಯು ಶುಡ್ ಅಪ್ಲೈಡ್ ವಿತ್ ಈ ಘೃತ
ಫಲವರ್ತಿರಿಯಂ ಕಿರ, ಈ ರೀತಿಯಾಗಿರ್ತಕ್ಕಂಥ ಫಲವರ್ತಿಯನ್ನ ನಾವು ಉಪಯೋಗ ಮಾಡ್ಬೋದು. ಸಂಸ್ವೇದ್ಯ ಅಲಸಕೆ ಶೂಲ ವಿಬಂಧನಾರ್ಹ ಶೂಲ ವಿಬಂಧ ಆನಾಹ ನಾಶಿನಿ. ಸೊ ಆಫ್ಟರ್ ಸ್ವೇದನ ಇನ್ ಅಲಸಕ ಯು ಶುಡ್ ಗೋ ಫಾರ್ ದಿ ಫಲವರ್ತಿ. ಯದಿ ಆಮದೋಷ ದೋಷೇನ ಅಂಗಾನೇ ನಾಮ್ಯಂತೆ, ಸೊ ವೆನ್ ಬಿಕಾಸ್ ಆಫ್ ಆಮದೋಷ ದೇರ್ ಇಸ್ ಇಫ್ ದೇರ್ ಇಸ್ ಎ ನಾಮ್ಯಮಾನ, ನಾಮ್ಯಮಾನ ಅಂಗ ಮೀನ್ಸ್ ಸಂಕೋಚ್ಯಂತೆ, ಸ್ಟಿಫ್ನೆಸ್ ಅಂಡ್ ಕಾಂಟ್ರಾಕ್ಚರ್ಸ್ ಆರ್ ದೇರ್, ತದಾ ತಾನಿ ಅತಿಸ್ವಿನ್ನಾನಿ. ಸೊ ಯು ಹ್ಯಾವ್ ಟು ಗೋ ಫಾರ್ ರಿಗರಸ್ ಸ್ವೇದನ ಇನ್ ಸೋ ದೋಸ್ ಕಂಡೀಷನ್, ದೋಸ್ ಕಂಡೀಷನ್ಸ್ ಜಸ್ಟ್ ಲೈಕ್ ಬಿಕಾಸ್ ಆಫ್ ಲೈಕ್ ವಿ ಹ್ಯಾವ್ ಮೆನ್ಷನ್ಡ್ ಹಿಯರ್, ಕೃತ್ವ ವಸ್ತ್ರಾದಿಭಿ ಪೇಷ್ಟಯಂತೆ. ಅವಾಗ ರಿಗರಸ್ ಆಗಿನೇ ಸ್ವೇದನ ಮಾಡಿಬಿಟ್ಟು ಅದನ್ನು ಆ ಅಂಗಗಳ ವೇರ್ ಸಂಕೋಚ ಇರುತ್ತೆ, ಯು ಹ್ಯಾವ್ ಟು ಗೋ ಫಾರ್ ದಿ ವಸ್ತ್ರಾದಿಭಿ ಪೇಷ್ಟಯಂತೆ, ಅಲ್ಲಿ ವಸ್ತ್ರಾದಿಗಳಿಂದ ಕವರ್ ಮಾಡಬೇಕು. ಸೊ ದಟ್ ಇಟ್ ವಿಲ್ ರಿಟೈನ್ ದೋಸ್ ಇಫೆಕ್ಟ್ಸ್ ಆಫ್ ಸ್ವೇದನ ವಿಚ್ ವಿಲ್ ಹೆಲ್ಪ್ ಫರ್ದರ್. ಇಸ್ ಅಬೌಟ್ ದಿ ಅಲಸಕ ಚಿಕಿತ್ಸಾ ಇನಿಷಿಯಲ್ ಟ್ರೀಟ್ಮೆಂಟ್ ಪ್ರಿನ್ಸಿಪಲ್, ದೀಸ್ ಆರ್ ಇನಿಷಿಯಲ್ ಟ್ರೀಟ್ಮೆಂಟ್. ಲೇಟರ್ ಹಿ ಹ್ಯಾಸ್ ಮೆನ್ಷನ್ ದಿ ವಿಸೂಚಿಕ ಚಿಕಿತ್ಸಾ, ವಿಸುಚ್ಚಾಂ ಅತಿವೃದ್ಧಾಯಾಂ ಪಾರ್ಶ್ನೋ ದಾಹ ಪ್ರಶಸ್ಯತೆ, ತದ್ದಹ ಚ ಉಪವಾಸಸ್ಯ ಏನಂ ವಿರಿಕ್ತವದ್ ಉಪಾಚರೆ. ದ ಮೇನ್ ಟ್ರೀಟ್ಮೆಂಟ್ ಹಿ ಹ್ಯಾಸ್ ಮೆನ್ಷನ್ಡ್ ಈಸ್ ವಿಸುಚ್ಚಾಂ ಅತಿವೃದ್ಧಾಯಾಂ ಪಾರ್ಶ್ನೋ ದಾಹ ಪ್ರಶಸ್ಯತೆ, ತದ್ ಅಹಃ ಉಪವಾಸ್ಯ ಏನಂ ವಿರಿಕ್ತವದ್ ಉಪಾಚರೆ. ಸೊ ಆಲ್ರೆಡಿ ವಿಸೂಚಿಕದಲ್ಲಿ ದೋಷಗಳು ಮೂಮೆಂಟ್ ಇದ್ದೇ ಇರ್ತದೆ, ಹಾಗಾಗಿ ಇಟ್ ವಿಲ್ ಹೆಲ್ಪಿಂಗ್ ದಿ ಇಟ್ ಇಸ್ ಹೆಲ್ಪಿಂಗ್ ಅತಿಸಾರ ಮತ್ತು ವಿಸೂಚಿಕ ದೋಷಗಳು ಶರೀರದಲ್ಲಿ ಉತ್ಕೃಷ್ಟ ಆಗಿದ್ದಾವೆ. ಸೊ ದೇ ಆರ್ ಸ್ವಯಂ ಪ್ರವೃತ್ತ, ತನ್ನಾಗೆ ತಾವು ದೋಷಗಳು ಹೊರಗಡೆ ಹೋಗ್ತಾ ಇದೆ. ಇದು ಇಟ್ ಇಸ್ ಅ ಗುಡ್ ಫಾರ್ ದಿ ಸಂಪ್ರಾಪ್ತಿ ಹಿಯರ್. ಸೊ ದ ವೆನ್ ದೋಷಾಸ್ ರಿಮೇನ್ ಇನ್ ದಿ ಬಾಡಿ ದಟ್ ಇಸ್ ದ ಪ್ರಾಬ್ಲಮ್, ವೆನ್ ದೋಷಾಸ್ ಆರ್ ಗೋಯಿಂಗ್ ಬೈ ದೆಮ್ಸೆಲ್ಸ್ ಇಟ್ ಈಸ್ ಹೆಲ್ಪಿಂಗ್ ದಿ ರಾದರ್ ಇಟ್ ಇಸ್ ಹೆಲ್ಪಿಂಗ್ ದಿ ಡಿಸೀಸ್ ಕಂಡೀಷನ್. ಸೊ ವೆನ್ ದೋಷಾಸ್ ಆರ್ ಮೂವಿಂಗ್ ಲೆಟ್ ದೆಮ್ ಮೂವ್ ಟಿಲ್ ಆಲ್ಮೋಸ್ಟ್ ಆಲ್ ದೋಷಾಸ್ ಹ್ಯಾವ್ ಗಾನ್ ಔಟ್ ಆಫ್ ದಿ ಬಾಡಿ, ಟಿಲ್ ದೇ ಮೂವ್ ಆಲ್ ಆಫ್ ದೆಮ್ ಮೂವ್ ಔಟ್ ಆಫ್ ದಿ ಬಾಡಿ. ಸಮ್ಟೈಮ್ಸ್ ದೇ ವಿಲ್ ನಾಟ್ ಮೂವ್ ಆಸ್ ಎ ಹೋಲ್. ಸೊ ಇಟ್ ಈಸ್ ಬೀಂಗ್ ಮೆನ್ಷನ್ಡ್ ಇನ್ ದಿ ಅತಿಸಾರ ಆಲ್ಸೋ ವೆನ್ ವಿಬದ್ಯಮಾನ ದೋಷಾ. ಸೊ ವೆನ್ ವಿಬದ್ಯಮಾನ ದೋಷ ಇದೆ, ಅಲ್ಪಾಲ್ಪ ದೋಷ ಪ್ರವೃತ್ತಿ ವಿಲ್ ಬಿ ದೇರ್ ಲೈಕ್ ದಟ್ ಇನ್ ವಿಸೂಚಿಕ ಆಲ್ಸೋ ದೇರ್ ಮೇ ಬಿ ಅಬ್ಸ್ಟ್ರಕ್ಟೆಡ್ ಫ್ಲೋ ಆಫ್ ದೋಷ. ಸೊ ವೆನ್ ದೇರ್ ಈಸ್ ವಿಬದ್ಯಮಾನ ದೋಷ ಪ್ರವೃತ್ತಿ ಇದೆ, ವೆನ್ ದೇರ್ ಈಸ್ ಕಂಪ್ಲೀಟ್ ಇವ್ಯಾಕ್ಯುಯೇಷನ್ ಆಫ್ ದೋಷ ಈಸ್ ನಾಟ್ ಪಾಸಿಬಲ್ ಇನ್ ಸಚ್ ಕಂಡೀಷನ್ಸ್, ಸ್ಟಿಲ್ ಯು ಹ್ಯಾವ್ ಟು ಗೋ ಫಾರ್ ದಿ ಶೋಧನ ಪ್ರೊಸೀಜರ್, ಯು ಹ್ಯಾವ್ ಟು ಅಸಿಸ್ಟ್ ದಟ್. ಇವನ್ ಇನ್ ಚರ್ದಿ ಆಲ್ಸೋ ವಾಮಕ ದ್ರವ್ಯ ಪ್ರಯೋಗ ಹ್ಯಾಸ್ ಬಿನ್ ಮೆನ್ಷನ್ಡ್, ಇವನ್ ಇನ್ ಅತಿಸಾರ ಆಲ್ಸೋ ಅನುಲೋಮನ ಆರ್ ವಿರೇಚನ ದ್ರವ್ಯ ಪ್ರಯೋಗ ಹ್ಯಾಸ್ ಬಿನ್ ಮೆನ್ಷನ್ಡ್. ಇಟ್ ಡಸಂಟ್ ಮೀನ್ ದಟ್ ಇನ್ ಆಲ್ ದಿ ಕೇಸಸ್ ಆಫ್ ವಿರೇಚನ ಅಂಡ್ ಅತಿಸಾರ ಅಂಡ್ ವಮನ ವಿ ಹ್ಯಾವ್ ಟು ಗೋ ಫಾರ್ ಫರ್ದರ್ ವಮನ ಅಂಡ್ ವಿರೇಚನ್. ಇಟ್ ಇಸ್ ನಾಟ್ ಲೈಕ್ ದಟ್. ವೆನ್ ಎವರ್ ದೇರ್ ಈಸ್ ಅನ್ ಅಬ್ಸ್ಟ್ರಕ್ಟೆಡ್ ಫ್ಲೋ, ಅಲ್ಪಾಲ್ಪ ವಿಬಂಧ ಮಲ ಪ್ರವೃತ್ತಿ ಇದೆ, ಅವರ ದೋಷ ಪ್ರವೃತ್ತಿ ಇದೆ, ಇನ್ ಸಚ್ ಕಂಡೀಷನ್ಸ್ ಯು ಹ್ಯಾವ್ ಟು ಅಸಿಸ್ಟ್ ದ ಪ್ರೋಸೆಸ್ ಆಫ್ ವಾಮಿಟಿಂಗ್ ಆರ್ ಪರ್ಗೇಷನ್, ಸೋ ದಟ್ ಕಂಪ್ಲೀಟ್ ಇವ್ಯಾಕ್ಯುಯೇಷನ್ ಆಫ್ ದಿ ದೋಷಸ್ ಹ್ಯಾಪನ್. ಸೊ ದಟ್ ಇಸ್ ದ ರೀಸನ್ ವೈ ಹರಿತಕಿ ಹ್ಯಾಸ್ ಬಿನ್ ಮೆನ್ಷನ್ಡ್ ಎ ಬೆಸ್ಟ್ ದ್ರವ್ಯ ಇನ್ ಅತಿಸಾರ ವೆನ್ ದೇರ್ ಈಸ್ ವಿಬದ್ಯಮಾನ ದೋಷ ಪ್ರವೃತ್ತಿ. ಪ್ರಾಣದ ಪ್ರಾಣದ ಸಂಪ್ರವರ್ತಿನಿ. ಸೊ ಪ್ರಾಣದ ಮೀನ್ಸ್ ಹರಿತಕಿ. ಹರಿತಕಿ ಈಸ್ ಜಸ್ಟ್ ಲೈಕ್ ಎ ಪ್ರಾಣ ವೆನ್ ಯು ಗಿವ್ ಇನ್ ಅತಿಸಾರಿ ಪೇಷಂಟ್ ವೆನ್ ದೇರ್ ಈಸ್ ಅಬ್ಸ್ಟ್ರಕ್ಟೆಡ್ ಫ್ಲೋ ಆಫ್ ದಿ ದೋಷಾಸ್ ಆರ್ ದೇರ್. ಸೊ ಲೈಕ್ ದಟ್ ಇನ್ ವಿಸೂಚಿಕ ಆಲ್ಸೋ ವೆನ್ ದೇರ್ ಈಸ್ ಅಬ್ಸ್ಟ್ರಕ್ಟೆಡ್ ಫ್ಲೋ ಈಸ್ ದೇರ್, ಸೊ ಯು ಕ್ಯಾನ್ ಅಸಿಸ್ಟ್ ಬೈ ದಿ ವಮನ ಆಲ್ಸೋ ಆರ್ ಬೈ ದಿ ಡ್ಯುರೇಷನ್ ಆಲ್ಸೋ, ಸೊ ದಟ್ ಕಂಪ್ಲೀಟ್ ದೋಷ ಇವ್ಯಾಕ್ಯುಯೇಷನ್ ಇಸ್ ದೇರ್. ಅಂಡ್ ದೆನ್ ಅನದರ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಹಿ ಹ್ಯಾಸ್ ಮೆನ್ಷನ್ಡ್ ಈಸ್ ವಿಸುಚ್ಚಾಂ ಅತಿವೃದ್ಧಾಯಾಂ ಪಾರ್ಶ್ನೋ ದಾಹ ಪ್ರಶಸ್ತಿ. ಪಾರ್ಶ್ನಿ ದಹನ, ದಹನ ಕರ್ಮ ಹ್ಯಾಸ್ ಬಿನ್ ಮೆನ್ಷನ್ಡ್ ಇನ್ ದಿ ಟ್ರೀಟ್ಮೆಂಟ್ ಆಫ್ ವಿಸೂಚಿಕ ವೆನ್ ಎವರ್ ದರ್ ಈಸ್ ಅತಿವೃದ್ಧ ದೋಷಾಸ್ ಆರ್ ದೇರ್. ಐ ಡೋಂಟ್ ನೋ ವಾಟ್ ಈಸ್ ದಿ ಯುಕ್ತಿ ಅವರ ಪ್ರಭಾವ ಆಫ್ ದಿಸ್ ದಹನ ಕರ್ಮ. ಇದಕ್ಕೆಲ್ಲ ಎಕ್ಸ್ಪರ್ಟ್ ಕ್ಯಾನ್ ಗಿವ್ ಯು ದೇರ್ ಒಪಿನಿಯನ್ ಆನ್ ದಿಸ್ ಟಾಪಿಕ್ ವೆರ್ ಇಟ್ ಮೇ ಬಿ ಐ ಕ್ಯಾನ್ ಓನ್ಲಿ ಟೆಲ್ ದಟ್ ಇಟ್ ಇಸ್ ಬಿಕಾಸ್ ಆಫ್ ದಿ ಪ್ರಭಾವ ಹೌ ಇಟ್ ಈಸ್ ಹೆಲ್ಪಿಂಗ್ ಇನ್ ದ ವಿಸೂಚಿಕ ಪೇಷಂಟ್. ಅಂಡ್ ದೆನ್ ಲೇಟರ್ ತದ್ದಹ ಉಪವಾಸ್ಯ, ತದ್ದಹ ಉಪವಾಸ್ಯ ಅಂತಂದ್ರೆ ಉಪವಾಸ ಮಾಡಿಸ್ಬೇಕು ಅಂತ. ಸೊ ಆಹಾರವನ್ನ ಕೊಡ್ಲೇಬಾರ್ದು, ಯಾವಾಗ ಕೊಡಬಾರ್ದು? ತದ್ ಅಹಹ, ತದ್ ಅಹಹ ಅಂದ್ರೆ ಎಲ್ಲಿವರೆಗೂ ದೋಷಗಳು ಪ್ರವೃತ್ತಿ ಆಗ್ತವೆ ಅಲ್ಲಿವರೆಗೂ ಆಹಾರವನ್ನ ಕೊಡಬಾರ್ದು ಅಂತ. ಒಂದಿನ ಇರ್ಬೋದು ಅಥವಾ ಎರಡು ದಿನ ಇರ್ಬೋದು, ದೋಷಗಳು ಪ್ರವೃತ್ತಿ ಆಗ್ಲಿಕ್ಕೆ ಬಿಡಬೇಕು, ಆಹಾರವನ್ನ ಕೊಡಬಾರ್ದು. ಸೊ ಉಪವಾಸ ಮಾಡಿಸ್ಬೇಕು. ಸೊ ಹಿಂದಿನ ದಿವಸ ದೋಷ ಪ್ರವೃತ್ತಿ ಆಗೋ ದಿವಸನು
ದೋಷ ಪ್ರವೃತ್ತಿ ನಿಂತ ದಿವಸನೂ ಕೂಡ, ದೋಷ ಪ್ರವೃತ್ತಿ ಹೋಗುವ ನಿಂತ ದಿವಸನೂ ಕೂಡ ನೀವು ಅವತ್ತಿನ ದಿವಸನೂ ಕೂಡ ಅಂದ್ರೆ ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಉಪವಾಸವನ್ನ. ಇಲ್ಲಿ ದೋಷಗಳು ಹೋಗೋದ್ ನಿಂತ್ರೂ ಕೂಡ ಅವತ್ತಿನ ದಿವಸ ಕಂಪ್ಲೀಟ್ ಆಗಿ ಉಪವಾಸ ಮಾಡಬೇಕು. ಏನಂ ವಿರಿಕ್ತವತ್ ಉಪಾಚರೆ, ಅವನನ್ನ ಅವತ್ತಿನ ದಿವಸ ಯಾವ ಹೇಗೆ ಅಂತಂದ್ರೆ ವಿರಿಕ್ತವತ್ ಉಪಾಚರೆ. ವಿರಿಕ್ತವತ್ ಅಂತಂದ್ರೆ ನಾವು ಶೋಧನ ಆದ್ಮೇಲೆ ವಿರೇಚನೆ ಕೊಟ್ಮೇಲೆ ಏನ್ ಯಾವ ರೀತಿ ನಾವು ಆ ರೋಗಿಯನ್ನ ಅಥವಾ ಆ ವಿರಿಕ್ತ ಪರ್ಸನ್ ಅನ್ನ ಯಾವ ರೀತಿ ನಾವು ಟ್ರೀಟ್ ಮಾಡ್ತೀವಿ ಅದೇ ರೀತಿಯಲ್ಲಿ ಇಲ್ಲಿ ಟ್ರೀಟ್ ಮಾಡೋದು. ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅಂತಂದ್ರೆ ಪೇಯಾದಿ ಉಪಕ್ರಮ, ಪೇಯಾದಿ ಸಂಶೋಧನೆ, ಪೇಯಾದಿ ಸಂಶೋಧನಾ ಕ್ರಮವನ್ನ ಫಾಲೋ ಮಾಡ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿನೂ ಕೂಡ ಪೇಯಾದಿ ಸಂಶೋಧನವನ್ನ ನಾವು ಪ್ರಯೋಗ ಮಾಡಬೇಕು. ಸೊ ದಹಹಚ್ಚ ಉಪವಾಸಿಸುವೇನ ವಿರಿಕ್ತವತ್ ಉಪಾಚರೆ. ಸೊ ದೋಷಗಳು ಮೂಮೆಂಟ್ ಆಗಿರೋದ್ರಿಂದ, ಸೊ ಇಲ್ಲಿ ಅತಿಯಾಗಿ ದೋಷಗಳು ಮೂಮೆಂಟ್ ಆಗಿರೋದ್ರಿಂದ ಅಗ್ನಿಯಾದಿಗಳು ಅಲ್ಪತ್ವ ಇರ್ತದೆ, ಶರೀರ ಬಲ ಕಡಿಮೆ ಇರ್ತದೆ. ಹಾಗಾಗಿ ಗುರುವಾದಿ ದ್ರವ್ಯಗಳನ್ನಾಗ್ಲಿ ಇಮಿಡಿಯೇಟ್ ಆಗಿ ಕುಂದ್ಕೊಳ್ಳೋದಾಗ್ಲಿ ಮಾಡಬಾರ್ದು. ಸೊ ಇಲ್ಲಿನೂ ಕೂಡ ಪೇಯಾದಿ ಕ್ರಮನೇ ಫಾಲೋ ಮಾಡಬೇಕು. ವಿಶುಚ್ಯಾಂ ವಿಶೇಷಂ ಆಹ ವಿಶುಚ್ಯಾಂ ಇತಿ. ಅತಿವೃದ್ಧಾಯಾಂ ಪೂರ್ವೋಕ್ತೇನ ಪ್ರಕಾರೇಣ ಅಶಾಂತಾಯಾಂ ವಿಶುಚ್ಯಾಂ ಪಾರ್ಥಿವಹೃದಾಹ ಪ್ರಶಸ್ತೆ ಪ್ರಶಬ್ದ ಪ್ರಕರ್ಷಾರ್ಥ. ಪ್ರಕರ್ಷವಾಗಿ ವೃದ್ಧಿಯಾಗಿರ್ತಕ್ಕಂಥ ಆಮದೋಷಗಳಲ್ಲಿ ವಿಶುಚಿಕದಲ್ಲಿ ಪಾರ್ಶ್ವದಾಹ ಮಾಡಬೇಕು. ಸರ್ವೇಷಾಂ ಆಮದೋಷು ಪಾರ್ಶ್ವೋಹದಾಹ ಶಶ್ಯತೆ ವಿಶುಚ್ಯಾಂ ತು ಪ್ರಕರ್ಷ. ಬೇರೆ ಆಮದೋಷಗಳಲ್ಲಿನೂ ಪಾರ್ಶ್ವದಾಹ ಹೇಳ್ತಾರೆ ಅಂತ ಅರ್ಥ. ಇವನು ಹೇಳೋದು ಅರ್ಥ ಏನಿಲ್ಲ ಇಲ್ಲಿ ಆಯುರ್ವೇದ ರಸಾಯನದ್ದು. ಇವನ್ ಅಲಸಕ ವಿಳಂಬಿಕಾದಲ್ಲಿನೂ ಕೂಡ ನೀವು ಪಾರ್ಶ್ವದಾಹ ಬೇರೆ ಆಮದೋಷಗಳಲ್ಲಿನೂ ಪಾರ್ಶ್ವದಾಹ ಮಾಡ್ಬೋದು. ಆದರೆ ವಿಶೇಷವಾಗಿ ಇಲ್ಲಿ ವಿಸೂಚಿಕದಲ್ಲಿ ಈ ಪಾರ್ಶ್ವದಾಹ ಅನ್ನೋದು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಸರ್ವೇಷಾಂ ಆಮದೋಷು ಪಾರ್ಶ್ವೋಹದಾಹ ಶಶ್ಯತೆ. ಎಲ್ಲ ತರದಾಗಿರ್ತಕ್ಕಂಥ ಆಮದೋಷಗಳಲ್ಲಿನೂ ನೀವು ಪಾರ್ಶ್ವದಾಹ ಮಾಡಬಹುದು. ವಿಶುಚ್ಯಾಂ ತು ಪ್ರಕರ್ಷ. ಪ್ರಕರ್ಷ ಅಂದ್ರೆ ಜಾಸ್ತಿ ನಾವು ವಿಸೂಚಿಕದಲ್ಲಿ ಮಾಡಬೇಕು ಅಂತ. ಸದಾ ಶುಶ್ರುತ ಶುಶ್ರುತದಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ಸಾಧ್ಯಾಶು ಪಾರ್ಶ್ವೋ ದಹನಂ ಪ್ರಶಸ್ತಂ ಅಗ್ನಿ ಪ್ರತಾಪೋ ವಮನಂ ಚ ತೀಕ್ಷ್ಣಂ ಇತಿ. ಸೊ ಅತಿ ಪ್ರಶಸ್ತವಾಗಿ ಅಂದ್ರೆ ಪ್ರಕರ್ಷೇನ ಅಗ್ನಿ ಪ್ರತಾಪ ಮಾಡಿರ್ತಕ್ಕಂಥ ಶಲಾಕಾರಿಗಳಿಂದ ಇಲ್ಲಿ ದಾಹ ಮಾಡಬೇಕು. ಆಮೇಲೆ ತೀಕ್ಷ್ಣವಾಗಿರ್ತಕ್ಕಂಥ ವಮನವನ್ನು ಪ್ರಯೋಗ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ವಿಸೂಚಕದಲ್ಲಿ ಇವನ್ ವಮನ ಹ್ಯಾಸ್ ಬಿನ್ ಮೆನ್ಷನ್ ಬೈ ಸುಶ್ರುತ. ದಟ್ ಇಸ್ ಓನ್ಲಿ ಐ ವಾಸ್ ಟೆಲ್ಲಿಂಗ್. ಸೊ ವೆನ್ ಇಲ್ಲಿ ವಿರೋಧ ಬರ್ತದೆ ಅಂತೇಳಿ ಇಬ್ರು ಬೇರೆ ಬೇರೆ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ವಮನ ಹೇಳಿದಾನೆ ಅಂತಂದ್ಮೇಲೆ ವೆನ್ ದೆರ್ ಈಸ್ ಅಲ್ಪಾಲ್ಪ ದೋಷ ಪ್ರವೃತ್ತಿ ಇದೆ ಯು ನೀಡ್ ಟು ಅಸಿಸ್ಟ್ ದಿ ಪ್ರೋಸೆಸ್ ಆಫ್ ವಾಮಿಟಿಂಗ್ ಆರ್ ವಿರೇಚನ ಆರ್ ದಿ ಅತಿಸಾರ್. And it is in Vangasena it is mentioned that vilambika alasakayoho visuchuktah kriyakramaha. So vilambika matu alasakadalli visuchikadalli heirtakanta chikitseyanne maadbeku ant. So they are not completely different treatments here. Visuchika alasaka vilambika they are not completely different treatments. Only the assessment of whether complete stagnation is there or dosha pravruti. So there is a difference. By looking at that you have to go for shodhana or shamana. ಸೊ ಪಾರ್ಶ್ವದಾಹ ಪಿಪ್ಪಲ್ಯಾದಿಗಿ. ಪಾರ್ಶ್ವದಾಹ ಎದರಿಂದ ಮಾಡಬೇಕು ಅಂತಂದ್ರೆ, ಸೊ ಸರ್ವಾಂಗ ಸಂದರ್ಭದಲ್ಲಿ ಹೇಳ್ಬೇಕಾದ್ರೆ ಅಯಹ ಶಲಾಕಾದಿನ ದಾಹ ಪ್ರಶಸ್ತಿ. ಅಯಹ ಅಂದ್ರೆ ಲೋಹ ಶಲಾಕಾದಿಗಳಿಂದ ದಾಹ ಮಾಡ್ಬೋದು. ಇಲ್ಲಿ ಪಾರ್ಶ್ವದಾಹ ಅಂದ್ಮೇಲೆ ಪಿಪ್ಪಲ್ಯಾದಿಗಿ, ಪಿಪ್ಪಲಿ ಏನು ಪಾಂಶು ಅಂತ ಏನು ಬರ್ತದೆ ಆ ಪಿಪ್ಪಲ್ಯಾದಿಗಳನ್ನು ಕೂಡ ಇಲ್ಲಿ ದಾಹ ಕರ್ಮವನ್ನು ಮಾಡ್ಬೋದು. ಆಮಾಶಯ ವಿಶುದ್ಧ್ಯರ್ಥಂ ಅತ ಏನಂ ಉಪವಾಸೇ ಜೀರ್ಣೆ ವಿರಿಕ್ತ ವೃತ್ತಿ ಸ್ವಾಧ್ಯ ಪ್ರೋಕ್ತ ಮಂಡಪೂರ್ವಿಕ. ಸೊ ಯಾಕೆ ಇಲ್ಲಿ ಉಪವಾಸ ಮಾಡಿಸ್ಬೇಕು ಅನ್ನೋದಕ್ಕೆ ಕರ್ನಾಟ ಸಂಹಿತದಲ್ಲಿ ಆಮಾಶಯ ವಿಶುದ್ಧ್ಯರ್ಥಂ. ಸೊ ಶೇಷದೋಷ ನಾವು ಎಷ್ಟೇ ಅಲ್ಲಿ ಅತಿಸಾರ ಆಗಿದೆ ಅಥವಾ ವಮನ ಆಗಿದೆ ಅಂದ್ರೂ ಕೂಡ ಶೇಷದೋಷಗಳು ಇದ್ದೇ ಇರ್ತವೆ. ಆ ಶೇಷದೋಷಗಳ ಪಾಕಕ್ಕಾಗಿ ಅಲ್ಲಿ ಕಂಪ್ಲೀಟ್ ಆಮಾಶಯ ವಿಶುದ್ಧ್ಯರ್ಥಂ ಅತ ಏನಂ ಉಪವಾಸೇ ಉಪವಾಸವನ್ನು ಕೂಡ ಫರ್ದರ್ ಮಾಡಬೇಕು. ಜೀರ್ಣೆ ವಿರಿಕ್ತ ವೃತ್ತಿ ಕಂಪ್ಲೀಟ್ ದೋಷಗಳು ಜೀರ್ಣ ಆದ್ಮೇಲೆ ವಿರಿಕ್ತ ವೃತ್ತಿ ವೃತ್ತಿ ಅಂತಂದ್ರೆ ಏನ್ ಟ್ರೀಟ್ಮೆಂಟ್ ಅಥವಾ ಯಾವ ರೀತಿ ಅಲ್ಲಿ ಉಪಕ್ರಮಗಳನ್ನು ಮಾಡ್ತೀವಿ ವಿವೇಚನದಲ್ಲಿ ಅದೇ ಸ್ವಾಧ್ಯ ಪ್ರೋಕ್ತ ಮಂಡಪೂರ್ವಿಕ. ಮಂಡಪೂರ್ವಾದಿ ಪೇಯಗಳನ್ನು ಏನು ಹೇಳ್ತೀವಿ ಅದೇ ಪೇಯಗಳನ್ನು ಇಲ್ಲಿ ಕೊಡಬೇಕು. ವಮನಾದ್ ಉಪಕ್ರಮಾಂತೆ ಪಠ್ಯಮಾನೇನ ಪ್ರಕೃತ ಪರಾಮರ್ಶಿನ ತತ್ ಶಬ್ದೇನ ಆಮದೋಷ ನಿವೃತ್ತಿ ದಿನಂ ಏವ ಪರಾಮರ್ಶಂ ಉತ್ತಮ್ ನ ಪುನಃ ಉತ್ಪತ್ತಿ ದಿನ.
ಸೊ ತದ್ ಅಹಹ ಅನ್ನೋದ್ರ ಮುಖಾಂತರ ಹಿಂದಿನ ದಿನ ಮಾಡ್ಬೇಕು ಅಥವಾ ಆ ಕಂಪ್ಲೀಟ್ ದೋಷ ಹೋಗೋದು ನಿಂತ ಮೇಲೂ ಕೂಡ ಇಲ್ಲಿ ಉಪವಾಸ ಮಾಡಬೇಕು ಅನ್ನೋದ್ರ ಮೇಲೆ ಸ್ವಲ್ಪ ವಿರೋಧ ವ್ಯಕ್ತ ಆಗ್ತದೆ. ಸೊ ಕೆಲವೊಬ್ರು ಏನ್ ಮಾಡ್ತಾರೆ, ಕಂಪ್ಲೀಟ್ ಅವತ್ತಿನ ದಿವಸ ಯಾವತ್ತಿನ ದಿವಸ ರೋಗಿ ಬಂದಿರ್ತಾನೆ ಅವತ್ತಿನ ದಿವಸ ನಾವು ಉಪವಾಸ ಮಾಡಿಸ್ಬೇಕು, ದೆನ್ ವಿ ಗೋ ಫಾರ್ ದಿ ಪೇಯಾದಿಕ್ರಮ. ಅಥವಾ ನಾವು ಕೆಲವೊಮ್ಮೆ ಒಂದೇ ದಿವಸದಲ್ಲಿ ದೋಷಗಳು ಕಂಪ್ಲೀಟ್ ಹೊರಗಡೆ ಹೋಗದೆ ಇದ್ರು ಕೂಡ ಎರಡು ದಿವಸ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಎರಡು ದಿವಸನೂ ಕೂಡ ನಾವು ಉಪವಾಸ ಮಾಡಿಸ್ಬೇಕು ಅನ್ನೋದು ಅರ್ಥದಲ್ಲಿ ಇಲ್ಲಿ ಡಿಸ್ಕಷನ್ ಆಗ್ತದೆ. ಸೊ ವಿ ವಿಲ್ ಸ್ಟಾಪ್ ಹಿಯರ್ ಟುಡೇ. Yes, sir. Any doubt? We will go for. ಸೊ ಕೊನೆಗೆ ಏನಾಗ್ತದೆ ಅಂತಂದ್ರೆ, ಅಲಸಕನೇ ಇರಲಿ ವಿಸೂಚಿಕನೇ ಇರಲಿ, ದೋಷಗಳ ಪ್ರವೃತ್ತಿ ಕಂಪ್ಲೀಟ್ ಇದೆಯಾ ಅಥವಾ ಇಲ್ಲ. ಇದೆ ಅಂತಂದ್ರೆ ಅಲ್ಪಾಲ್ಪ ದೋಷ ಪ್ರವೃತ್ತಿ ಇದೆಯಾ ಅಥವಾ ಉತ್ತಮ ದೋಷ ಪ್ರವೃತ್ತಿ ಇದೆ ಅಂತ ಅರ್ಥ ಮಾಡ್ತದೆ. ಹಾಗಾಗಿ ಇಲ್ಲಿ ಮೂರು ರೀತಿ ಕಂಡೀಷನ್ಸ್ ಬರ್ತದೆ. ಏನು ಅಂತಂದ್ರೆ, ಒಂದು ಕೇವಲ ದೋಷ ಪ್ರವೃತ್ತಿ ಆಗ್ತಾನೆ ಇಲ್ಲ, ದೋಷಗಳು ಶರೀರದಲ್ಲೇನೆ ಇದೆ. ಇನ್ನೊಂದು ವಿಸೂಚಕ ಮತ್ತು ಅಲಸಕ ಎರಡರಲ್ಲಿನ ಅಲ್ಪಾಲ್ಪ ದೋಷಗಳ ಪ್ರವೃತ್ತಿ ಆಗ್ತಾ ಇದೆ. ಇನ್ನೊಂದು ಕಂಡೀಷನ್ ಏನು ಅಂತಂದ್ರೆ, ಜಾಸ್ತಿಯಾಗಿ ಪ್ರಕರ್ಷವಾಗಿ ದೋಷಗಳ ಪ್ರವೃತ್ತಿ ಆಗ್ತದೆ. ಕೇವಲ ಏನೋ ದೋಷಗಳ ಪ್ರವೃತ್ತಿ ಆಗ್ತಾ ಇಲ್ಲ ಅಂತಂದ್ರೆ, ನೀವು ಪ್ರಕರ್ಷೇನ ತೀಕ್ಷ್ಣವಾಗಿರ್ತಕ್ಕಂಥ ವಮನ ಅನುಲೋಮನ ಅಥವಾ ಕೊಡಲೇಬೇಕು. ಅಲ್ಪಾಲ್ಪ ದೋಷಗಳ ಪ್ರವೃತ್ತಿ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಅಸಿಸ್ಟ್, ಯು ಹ್ಯಾವ್ ಟು ಅಸಿಸ್ಟ್ ದ ಪ್ರೊಸೆಸ್ ಆಫ್ ವಾಮಿಟಿಂಗ್ ಆರ್ ಬ್ರೇಕ್. ಸೊ ಅಥವಾ ಈಗ ಜಸ್ಟ್ ಲೈಕ್ ಮದನ ಫಲ ಪಿಪ್ಪಲ್ಯಾದಿ ಸದ್ಯ ವಮನ ಆಗಲಿ ಅಥವಾ ಹರಿತಕ್ಕೆ ಆದಿಗಳ ಪ್ರಯೋಗದಿಂದಾಗಿ ದೋಷಗಳನ್ನು ಹೊರಗಾಗ್ತದೆ. ಇನ್ನು ಅತಿಯಾಗಿ ದೋಷಗಳ ಪ್ರವೃತ್ತಿ ಆಗ್ತಾ ಇದೆ ಅಂತಂದ್ರೆ, ನೀವು ಯು ಡೋಂಟ್ ಗೋ ಫಾರ್ ಎನಿ ವಮನ ಆರ್ ವಿರೇಚನ್ ಇನ್ ಸಚ್ ಕಂಡೀಷನ್ಸ್, ಅಲೋ ದೆಮ್ ಟು ಮೂವ್. ಸೊ ಒನ್ಸ್ ದ ಕಂಪ್ಲೀಟ್ ದೋಷಸ್ ಮೂವ್ ಔಟ್ ಆಫ್ ದಿ ಬಾಡಿ, ಇಟ್ ವಿಲ್ ಕಮ್ ಡೌನ್ ಬೈ ಇಟ್ ಸೆಲ್ಫ್. ಸೊ ಡ್ಯೂ ರಿಸ್ಪೆಕ್ಟ್ ಹ್ಯಾಸ್ ಬಿನ್ ಗಿವನ್, ಶುಡ್ ಬಿ ಗಿವನ್ ಟು ದಿ ಸ್ಟ್ರೆಂತ್ ಆಫ್ ದಿ ಪೇಷಂಟ್. ಇಫ್ ದ ಸ್ಟ್ರೆಂತ್ ಆಫ್ ದಿ ಪೇಷಂಟ್ ಈಸ್ ಗೋಯಿಂಗ್ ಔಟ್ ಆಫ್ ಅವರ್ ಕಂಟ್ರೋಲ್, ವಿ ಶುಡ್ ಬೈ ಆಲ್ ಮೀನ್ಸ್ ವಿ ಹ್ಯಾವ್ ಟು ಸ್ಟಾಪ್ ದ ದೋಷ ಪ್ರವೃತ್ತಿ. ಬಿಕಾಸ್ ಓನ್ಲಿ ದೋಷಾಸ್ ಆರ್ ನಾಟ್ ಮೂವಿಂಗ್ ದೇರ್, ಅಲಾಂಗ್ ವಿತ್ ದೋಷಾಸ್ ದೇಹ ಧಾತು ಅಪ್ ಧಾತು ಆಲ್ಸೋ ವಿಲ್ ಬಿ ಮೂವಿಂಗ್. ದಟ್ ಇಸ್ ದ ರೀಸನ್ ವೈ ಅಗ್ನಿ ಮೂಲಂ ಬಲಂ ಪುಂಸಾಂ ಬಲಮೂಲಂ ಹಿ ಜೀವಿತಂ ಕ್ರಿಯಾಕರ್ಮಂ. ಸೊ ಕ್ರಿಯಾಕ್ರಮ ಯಾಕೆ ಮಾಡ್ಬೇಕು ಅಂತಂದ್ರೆ, ಬಲ ಉತ್ಪತ್ತಿಯಾಗೋಸ್ಕರನೇ ನಾವು ಎಲ್ಲ ಟ್ರೀಟ್ಮೆಂಟು ಅಥವಾ ಯಾಕೆಂತಂದ್ರೆ, ಬಲ ಇದ್ರೇನೆ ಸೊ ದ ಪೇಷಂಟ್ ವಿಲ್ ಲಿವ್. ಸೊ ಪೇಷಂಟ್ ಉಳಿಬೇಕು ಅಂದ್ರೆ ಬಲ ಇರಲೇಬೇಕು. ಸೊ ನಾಟ್ ಎಟ್ ದಿ ಕಾಸ್ಟ್ ಆಫ್ ಕಂಪ್ಲೀಟ್ ಲಾಸ್ ಆಫ್ ದಿ ಸ್ಟ್ರೆಂತ್, ಯು ಹ್ಯಾವ್ ಟು ಗೋ ಫಾರ್ ದಿ ರಿಮೂವಲ್ ಆಫ್ ದಿ ದೋಷ. ಇಫ್ ಸ್ಟ್ರೆಂತ್ ಈಸ್ ಇನಫ್ ಸೊ ದಟ್ ದ ಪೇಷಂಟ್ ಈಸ್ ಗೋಯಿಂಗ್ ಟು ವಿತ್ ಸ್ಟ್ಯಾಂಡ್ ದಿ ಸ್ವಯಂ ಮಲ ಪ್ರವೃತ್ತಿ ಆರ್ ಇವ್ಯಾಕ್ಯುಯೇಷನ್ ಆಫ್ ದಿ ದೋಷ, ದೆನ್ ಯು ಅಲೋ ಇಟ್ ಟು ಮೂವ್ ಔಟ್ ಆಫ್ ದಿ ಬಾಡಿ. ಒನ್ಸ್ ಯು ಫೀಲ್ ದಟ್ ದ ಸ್ಟ್ರೆಂತ್ ಆಫ್ ದಿ ಪೇಷಂಟ್ ಈಸ್ ಕಮಿಂಗ್ ಡೌನ್, ಸೊ ಇಟ್ ಈಸ್ ಡೇಂಜರಸ್ ಟು ದಿ ಲೈಫ್ ಆಫ್ ದಿ ಪೇಷಂಟ್, ದೆನ್ ಇವನ್ ದೋ ದ ದೋಷಾಸ್ ಆರ್ ದುಷ್ಟ ದೋಷಾಸ್ ಆರ್ ದೇರ್, ಯು ಹ್ಯಾವ್ ಟು ಸ್ಟಾಪ್ ಇಟ್. ಬಿಕಾಸ್ ಎಕ್ಸಿಸ್ಟೆನ್ಸ್ ಆಫ್ ದಿ ಲೈಫ್ ಈಸ್ ಇಂಪಾರ್ಟೆಂಟ್ ಫಸ್ಟ್, ದೆನ್ ಯು ಕ್ಯಾನ್ ಗೋ ಫಾರ್ ಅದರ್ ಟ್ರೀಟ್ಮೆಂಟ್ ಪ್ರಿನ್ಸಿಪಲ್ಸ್ ವಿಚ್ ಎವರ್ ದೇ ಹ್ಯಾವ್ ಮೆನ್ಷನ್. ಪಾಚನಾದಿ ಉಪಕ್ರಮ ಆದ್ರೆ ಯು ಹ್ಯಾವ್ ಟು ಗೋ ಫಾರ್ ಇಟ್. If strength is there, allow them to move. If strength is less, you must stop it and go for other partnari. Okay. This is how we have to go for the treatment of ama dosha, especially visuchika and alasa. I think we can stop there. Sir, one more thing, sir. You have explained vamana after that svedana, sir. How to understand it, sir? Usually we give svedana, then we go for vamana. Alla, illi yav uddeshakke kodtiranodu important. Hege antandre vamana illi kodtirodu nu amashayalli irthakanta doshagalu. Just you are removing which is there in the amasha. Alva? So nee vamana maadid takshana ella doshagalu horagade hogibirtava ama doshagalu? ಹೋಗೋದಿಲ್ಲ. ಸೊ ಅಲ್ಪ ದೋಷಗಳು ಉಳಿತವೆ. ಅಲ್ಪ ದೋಷ ಉಳಿತಕ್ಕಂಥ ದೋಷಗಳಿಗೆ ನೀವು ಔಷಧಿ ಅಂತ ಕೊಡೋಕೆ ಬರೋದಿಲ್ಲ. ಔಷಧಿ ಇದು ನಿಷಿದ್ಧ ಹಿಯರ್, ಇಮಿಡಿಯೇಟ್ಲಿ ಯು ಶುಡ್ ನಾಟ್ ಗಿವ್ ದಿ ಮೆಡಿಸಿನ್ಸ್. ಯಾಕೆ ಅಂತಂದ್ರೆ ಅಗ್ನಿ ಆಮಸನ್ನು ಅಗ್ನಯಃ ಅಂತ ಬರ್ತದೆ ಮುಂದೆ. ಆಮಸನ್ನ ಅಂದ್ರೆ ಆಮದಿಂದಾಗಿ ಅತ್ಯಂತ ಅಲ್ಪವಾಗಿರ್ತದೆ ಅಗ್ನಿ. ಹಾಗಾಗಿ ನೀವು ಇಂಟರ್ನಲ್ ಮೆಡಿಕೇಶನ್ ಕೊಟ್ಟು ಆಮಪಾಚನ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ವಾಟ್ ಈಸ್ ದಿ ಅದರ್ ವೇ ಟು ಡೂ ದಿ ಆಮಪಾಚನ? ದಿಸ್ ಇಸ್ ಹೌ ವಿ ಹ್ಯಾವ್ ಟು ಗೋ ಫಾರ್ ಸ್ವೇದನಕರಣ.
ಅಲ್ಲಿ ವಿರೇಚನ ವಮನ ಮಾಡ್ಬೇಕಾದ್ರೆ ಸ್ವೇದನ ಹೇಳಿರೋದು ಅಲ್ಲಿ ಸ್ನಿಗ್ಧ ಸ್ವೇದ ಮತ್ತು ಸರ್ವಾಂಗ ಸ್ವೇದ ಅಲ್ಲಿ ಹೇಳಿರೋದು ಸ್ನಿಗ್ಧ ಸ್ವೇದ ಆಶ್ರ ಸ್ವೇದ ಅಥವಾ ಕುಟಿ ಸ್ವೇದಾದಿಗಳನ್ನ ಅಲ್ಲಿ ಹೇಳಿದ್ದಾರೆ. ಈ ಆ ರೀತಿಯಾಗಿರ್ತಕ್ಕಂಥ ಸ್ವೇದ ಅಲ್ಲ ಇಲ್ಲಿ, ಇದು ದೋಷ ಪಾಚನ ಮಾಡ್ಲಿಕ್ಕೆ ಮಾಡ್ತಕ್ಕಂಥ ಸ್ವೇದ ಮತ್ತು ಇದು ರೂಕ್ಷ ಸ್ವೇದ. ಹಾಗಾಗಿ ಇಲ್ಲಿ ದೋಷ ಉತ್ಕ್ಲೇಷ ಆಗೋದಿಲ್ಲ, ದೋಷ ಪಾಚನ ಆಗ್ತದೆ ಅಲ್ಲಿ ಸ್ವೇದನ. ಏನು ವಮನ ವಿರೇಚನ ಮಾಡೋಕ್ಕಿಂತ ಮುಂಚೆ ಏನು ನಾವು ಸ್ನೇಹ ಸ್ವೇದನ ಮಾಡ್ತೀವಿ ಅಲ್ಲಿ ದೋಷಗಳು ದ್ರವ ಆಗ್ತವೆ, ದೋಷಗಳು ಉತ್ಕ್ಲೇಷ ಆಗ್ತವೆ ಅಲ್ವಾ. ಇಲ್ಲಿ ದೋಷಗಳು ಉತ್ಕ್ಲೇಷ ಆಗೋದಿಲ್ಲ, ದೋಷ ಪಾಚನ ಆಗ್ತದೆ. ಹಾಗಾಗಿ ಇಲ್ಲಿ ಶೇಷ ದೋಷ ಪಾಚನಾರ್ಥಂ ಮತ್ತು ಸಂಕೋಚ ಆದಿಗಳು ದೇಹದಲ್ಲಿ ಸ್ಟಿಫ್ನೆಸ್ ಎಲ್ಲ ಇದ್ದಾಗ ನಾವು ಸ್ವೇದನ ಮಾಡಿದ್ರೆ ಅದು ರಿಲ್ಯಾಕ್ಸೇಷನ್ ಆಗ್ತದೆ ಅನ್ನೋ ಉದ್ದೇಶದಲ್ಲಿ ಸ್ವೇದನವನ್ನು. ಓಕೆ ಸರ್. Okay, shall we stop here? Is there any doubts? ಸರ್ ಇನ್ನೊಂದು ಸಿದ್ರಾಮ್ ಸರ್, ಈಗ ಆ ಪಾರ್ಷ್ಣಿ ದಾಹ ಏನಿದೆಲ್ಲ, ಆಕ್ಚುಲಿ ಇದು ಸುಮಾರು ಹಳೆ ಪದ್ಧತಿ ಇದೆ ಸರ್. ನಮ್ ಮನೆಗಳೆಲ್ಲ ಹಿಂದೆ ಮಾಡ್ತಾ ಇದ್ರು. ನಮ್ಗೆಲ್ಲ ಹೊಟ್ಟೆ ಕೆಟ್ಟಾಗ, ವಾಂತಿ ಆದಾಗ ಅಥವಾ ಬೇದಿ ಆದಾಗ ಆ ಕುಡ್ಗೋಲ್ನ ಸುಟ್ಟು ಅದನ್ನ ಪಾದಕ್ ಜಸ್ಟ್ ಹಿಂಗೆ ಪಾರ್ಷ್ಣಿಯಿಂದ ಮೇಲಕ್ಕೆ ಹಿಂಗೆ ಎಳ್ಕೊಂಡ್ ಬರ್ತಾ ಇದ್ರು ಅಷ್ಟೇ. ದೃಷ್ಟಿಯಿಂದ ಹೇಳ್ತಾ ಇದೀನಿ. ಸುಮಾರು ಅಂದ್ರೆ ಬಹಳ ಇದು ತುಂಬಾ 50-100 ವರ್ಷಗಳ ಹಿಂದೆ ಅಲ್ಲ, ಜಸ್ಟ್ 15 ಇಯರ್ಸ್ ಬ್ಯಾಕ್ ನಮ್ಮ ಮನೆಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅದೇ ಅದೇ ಅದು ಪ್ರಭಾವದಿಂದನೇ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಯಾಕಂತಂದ್ರೆ ನಾವಿಲ್ಲಿ ದೋಷ ದೋಷಗಳ ಮೇಲೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಇಲ್ಲಿ ಶಾಸ್ತ್ರದಲ್ಲಿನೂ ಕೂಡ ಅದ್ರ ಬಗ್ಗೆ ವಿಶೇಷವಾದಂತಹ ವಿವರಣೆ ಇಲ್ಲ. ಸೊ ಅದನ್ನ ಇಫ್ ಇಟ್ ಈಸ್ ಎ ಹೆಲ್ಪ್ಫುಲ್ ಅದನ್ನ ಉಪಯೋಗ ಮಾಡ್ಬೋದು ಅಂತ. ಅದೇ ಕಡಿಮೆ ಆಗ್ತದೆ ಅಂತಂದ್ರೆ ಅದಕ್ಕೆ ಹೇಳ್ದವನು ಅತ್ಯರ್ಥ ದುಷ್ಟ ಆಯಾಮ್ ದೋಷ ಆಯಾಮ್ ಅಂತಂದ್ರೆ ನಿಮ್ ಯು ಡೋಂಟ್ ಹ್ಯಾವ್ ಎನಿ ಅದರ್ ಮೀಡಿಯಂ ಟು ಸ್ಟಾಪ್ ಇಟ್, ಯಾವುದೇ ಬೇರೆ ಯಾವುದೋ ಆಪ್ಷನ್ ಇಲ್ಲ ಅಂತಂದ್ರೆ ಯು ಗೋ ಫಾರ್ ಇಟ್. ಅದು ಪ್ರಭಾವದಿಂದ ಆದ್ರೂ ಕೆಲಸ ಮಾಡ್ಲಿ, ಯಾವ್ದರಿಂದ ಆದ್ರೂ ಕೆಲಸ ಮಾಡ್ಲಿ, ಸೊ ಇಟ್ ವಿಲ್ ವರ್ಕ್. ಇಟ್ ವರ್ಕ್ ದೇರ್ ಇಸ್ ನೋ ಪ್ರಾಬ್ಲಮ್ ಟು ನಾಟ್ ಟು ಯೂಸ್ ಅಲ್ವಾ. ಸೊ ಇಫ್ ಇಟ್ ಈಸ್ ಹೆಲ್ಪ್ಫುಲ್ ವಿ ಕ್ಯಾನ್ ಡೆಫಿನೆಟ್ಲಿ ಯೂಸ್. ಅಲ್ಲ ನಮ್ಗಳಿಗೆ ಈ ತರದೆಲ್ಲ ಅವಸ್ಥೆಗಳು ಸಿಗದೇ ಇದ್ರು ಕೂಡ ಲಸಿಕ ವಿಸೂಚಿಕ ಆತರ ನಿಧಾನ ಮಾಡಿ ಟ್ರೀಟ್ಮೆಂಟ್ ಆಗದಿರೋ ಪರಿಸ್ಥಿತಿನಲ್ಲೂ ಕೂಡ ಕೆಲವೊಮ್ಮೆ ಅತಿಸಾರ ಅಥವಾ ಉದರ ಶೂಲ ಈ ತರದ ಕಂಡೀಷನ್ ಅಲ್ಲಿ ಸಣ್ಣ ಪುಟ್ಟ ಕೇಸಸ್ ಅಲ್ಲಿ ವಿಷಕ್ ವಶ ಇರುವಂತ ಪೇಷಂಟ್ ಗಳಲ್ಲಿ ಇದನ್ನ ಪ್ರಯತ್ನ ಮಾಡಿ ನೋಡೋದ್ರಲ್ಲೂ ಯಾವ್ದೇ ರೀತಿ ಸಂಶಯ ಇಲ್ಲ ಅಂತ ಅನ್ಸುತ್ತೆ. ಇಲ್ಲ ಇಲ್ಲ ಇಲ್ಲ, ಹಾ ಅದೇ ಹೇಳಿದ್ನಲ್ಲ ನಾನೀಗ, ಈಗ ಯಾವಾಗ ನಾವು ಬಲ ದೋಷಗಳು ನಿಲ್ತಾನೆ ಇಲ್ಲ, ದೋಷಗಳು ಹೋಗ್ತಾನೆ ಇದಾವೆ, ಅವಾಗ ನೀವು ಸ್ಟಾಪ್ ಮಾಡೋಕ್ಕೂ ಆಗ್ತಾ ಇಲ್ಲ, ಮೆಡಿಸಿನ್ ಕೊಡೋಕ್ ಬರೋದಿಲ್ಲ. ಅಂತ ಸಂದರ್ಭದಲ್ಲಿ ನೀವು ಈ ತರದ ಚಿಕಿತ್ಸೆಗಳನ್ನು ಮಾಡಿದಾಗ ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ಚೇಂಜ್. ಹೌದು ಸರ್, ನಮ್ ಕಡೆ ಕಾಲ್ ಧೂಳಿ ಆಗಿದೆ ಅಂತ ಹೇಳಿ ಬರೆ ಹಾಕೋ ಪದ್ಧತಿ ಇತ್ತು ಈ ತರ. ಪ್ರಫುಲ್ಲ ಸರ್, ಪ್ರಫುಲ್ಲ ಮಾತಾಡ್ತಾ ಇದ್ದೀನಿ. ನಮ್ಮಲ್ಲೆಲ್ಲ ಹಿಂದೆ ಕೇಳಿದ್ದೆ ನಾನು ಕಾಲ್ ಧೋಳಿ ಅಂತ ಹೇಳಿ ಈ ತರ ಅತಿಸಾರಾದಿಗಳು ಬಂದಾಗ ಅದಕ್ಕೆ ಬರೆ ಹಾಕ್ತಿವಿ ಅಂತ ಹೇಳಿ ಈ ತರ ದಹನ ಕರ್ಮನ ಅದೊಂದು ನರ್ವಸ್ ಸಿಸ್ಟಮ್ ಆಕ್ಟಿವೇಶನ್ ಆಗ್ತದೆ, ಅದರಿಂದಾಗಿನೇ ಇದು ಈ ರೀತಿ ಅಂಡರ್ಸ್ಟ್ಯಾಂಡ್ ಇರುತ್ತೆ. ದೇ ವಿಲ್ ಬಿ ಇಫೆಕ್ಟಿವ್, ದೇ ವಿಲ್ ಬಿ ಇಫೆಕ್ಟಿವ್ ಇಫ್ ದೇ ಆರ್ ಡನ್ ಇನ್ ಎ ಜುಡಿಶಿಯಸ್ಲಿ, ದೇ ವಿಲ್ ಬಿ ಇಫೆಕ್ಟಿವ್. ನಮ್ಮಲ್ಲಿನೂ ಕೂಡ ಅವಾಗ ಅಜೀರ್ಣಾದಿಗಳಾದಾಗ ಕೆಲವೊಂದಿಷ್ಟು ರಂಜಕ ಅಂತ ಮಾಡ್ತಿದ್ರು ಈ ಸಂದಿಗೆಯಲ್ಲೆಲ್ಲ ಇದು ಹಾಕ್ತಿದ್ರು ಏನಂತಂದ್ರೆ ಉಷ್ಣವಾಗಿರ್ತಕ್ಕಂಥ ಕರಿಶಾಗ್ನಿಗಳನ್ನೆಲ್ಲ ಹಾಕಿ ಅದನ್ನೇನೋ ಮಾಡಿ ಮಾಡ್ತಿದ್ರು. ನಾವು ತುಂಬಾ ಸಣ್ಣ ಚಿಕ್ಕವರಿದ್ದಾಗ ಆತರ ಮಾಡಿದ್ದನ್ನು ಕೇಳಿದೀವಿ, ಬಟ್ ಈ ರೀತಿಯಾಗಿರ್ತಕ್ಕಂಥ ದಾಹ ಮಾಡೋದು ನನ್ಗೆ ಗಮನಕ್ಕೆ ಬಂದಿರಲಿಲ್ಲ. ಸೊ ಇಟ್ ಮೇ ಬಿ ಅಧ್ಯಯನದಿಂದ ಇದೆಲ್ಲ ಹೊರಗಡೆ ಬರುತ್ತಲ್ಲ. ಆಕ್ಚುಲಿ ನಾವು ಇದನ್ನ 2-3 ಸರಿ ಓದಿದ್ವಿ, ಬಟ್ ನಮ್ಗೆ ಹಿಂದೆ ಮಾಡ್ತಿದ್ದ ಆಕ್ಚುಲಿ ಫೀಲ್ ಆಗ್ತಿರ್ಲಿಲ್ಲ, ಅಂದ್ರೆ ನೆನ್ಪಿಗೆ ಬಂದಿರಲಿಲ್ಲ. ಈಗ ಹೆಂಗೆ ಕರೋನಾ ಬಂದ್ಮೇಲೆ ಚೌಂಗಾಡೋದ್ ನೆನ್ಪಾಗಿದ್ಯೋ
ಆತರ ಅಧ್ಯಯನ ಮಾಡಕ್ ಶುರು ಮಾಡಿದ್ಮೇಲೆ ನಮ್ಮಲ್ಲಿ ಹಿಂದೆ ಮಾಡ್ತಿದ್ರು ಅಂತ, ಇಲ್ಲ ಅಂದ್ರೆ ಚೌವನ್ನು ಕೂಡ ನಮ್ ತಾತಂದ್ರು ಆಡ್ತಾ ಇದ್ರು ಅಂತ ನಾವ್ ಒಂದಿಷ್ಟು ದಿನಗಳ ಕಾಲ ನೆನ್ಪು ಮಾಡ್ಕೋಬೇಕಾಗಿತ್ತು. ಅದು ಯಾವಾಗ ನಮ್ ಗಮನಕ್ಕೆ ಬರ್ತಾ ಇದ್ರೆ ಅದು ಶಾಸ್ತ್ರದಲ್ಲಿ ಹೇಳಿದೆ ಅಂತಂದ್ಮೇಲೆ ಅದು ನಾವ್ ಸೀರಿಯಸ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಶುರು ಮಾಡ್ತೀವಿ. ಇದು ಆಕ್ಚುಲಿ ರಿಪೀಟೆಡ್ ಆಗಿ ಒಂದ್ ಎರಡ್ ಮೂರ್ ಸರಿ ಕೇಳ್ಮೇಲೆ ನನಗೆ ಇವಾಗ ಅದು ಗ್ಲಾನ್ಸ್ ಆಗಿದೆ ನಮ್ಮನೇಲಿ ಮಾಡ್ತಾ ಇದ್ರು ಹಿಂದೆ ಅಂತ. ಅದ್ರಲ್ಲಿ ಇವತ್ ನನಗೆ ಪ್ರಭಾವ ಇದ್ದೇ ಇರ್ತದೆ. ಕೆಲವೊಮ್ಮೆ ಏನಾಗ್ತದೆ ಟು ಡೈವರ್ಟ್ ದಿ ನ್ಯೂರಲಾಜಿಕಲ್ ರಿಸ್ಪಾನ್ಸಸ್, ಕೆಲವೊಮ್ಮೆ ನ್ಯೂರಲಾಜಿಕಲ್ ರಿಸ್ಪಾನ್ಸಸ್ ಅನ್ನು ಡೈವರ್ಟ್ ಮಾಡ್ಲಿಕ್ಕೆ ಈ ರೀತಿ ಮಾಡ್ತಾರೆ. ಇವನ್ ಈ ಇದ್ರಲ್ಲೆಲ್ಲ ಇದೆ ನೋಡಿ ಯಾವ ರೀತಿಯಲ್ಲಿ ಅಂತಂದ್ರೆ, ಈ ಉನ್ಮಾದಲ್ಲೆಲ್ಲ ಹೇಳಿದ್ದಾರೆ. ಉನ್ಮಾದಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ಕಪಿಕಚ್ಚು ಆದ ಲೇಪಗಳನ್ನ ಹೇಳಿದ್ದಾರೆ. ಅಲ್ಲಿ ಮನಸ್ಸು ಏನು ಚೇತಸ್ ಏನಾಗಿರ್ತದೆ ಅಂದ್ರೆ ಅಹಿತ ವಿಷಯಗಳಲ್ಲಿ ಮಗ್ನ ಆಗಿರ್ತದೆ. ಸೊ ಹೌ ಟು ಮೇಕ್ ಇಟ್ ಅವೇಕನ್, ಅದನ್ನ ಅವೇಕನ್ ಹೇಗ್ ಮಾಡ್ಬೇಕು ಅಂತಂದ್ರೆ, ಯು ಗೋ ಫಾರ್ ಅಪ್ಲಿಕೇಶನ್ ಆಫ್ ಈ ಇವನ್ ದಹನ ಕರ್ಮ ಆಗ್ಲಿ ಅಥವಾ ಅಪ್ಲಿಕೇಶನ್ ಆಫ್ ದಿ ಕಪಿಕಚ್ಚುಗಳನ್ನೆಲ್ಲ ಹೇಳ್ತಾರೆ. ಸೊ ಅದು ಕರೆಂಟ್ ಸಿಚುವೇಶನ್ಗೆ ಬರ್ತದೆ ಅಂತ. ಸೊ ಅಹಿತಾನಾಂ ಅರ್ಥಾನಾಂ ಏನ್ ಹೇಳ್ತಾರಲ್ಲ, ಆ ಸತ್ವವನ್ನ ನಾವು ಟೇಕ್ ಇಟ್ ಫ್ರಾಮ್ ಅಹಿತ ವಿಷಯ. ಸೊ ಹಾಗಾಗಿ ಇಲ್ಲಿನೂ ಕೂಡ ವೆನ್ ದಿ ನರ್ವಸ್ ಸಿಸ್ಟಮ್ ಇಸ್ ಕಂಪ್ಲೀಟ್ಲಿ ಇನ್ವಾಲ್ವ್ ಇನ್ ಇವ್ಯಾಕ್ಯುಯೇಷನ್ ಆಫ್ ದಿ ದೋಷಸ್, ಅದನ್ನ ನೀವು ಡೈವರ್ಟ್ ಮಾಡಿಬಿಟ್ರೆ ಸೊ ಇಟ್ ಮೇ ಹೆಲ್ಪ್ ಅಂತ. ಇದು ನಾನು ಈ ರೀತಿ ಆಗ್ಬೋದಾ ಅಂತ, ನರ್ವಸ್ ಸಿಸ್ಟಮ್ ಅನ್ನ ನೀವು ಬೇರೆ ಕಡೆ ನೀವು ಡೈವರ್ಟ್ ಮಾಡಿದಾಗ ಸೊ ದಟ್ ಪ್ರೊಸೆಸ್ ಆಫ್ ಸ್ಪಾಂಟೇನಿಯಸ್ ಪ್ರೊಸೆಸ್ ಆಫ್ ಏನು ವಾಮಿಟಿಂಗ್ ಮತ್ತು ಡೈರಿಯಾ ಇದೆ ಅದ್ರ ಮೇಲೆ ಎಫೆಕ್ಟ್ ಆಗ್ಬೋದು ಅನ್ನೋದು ಇರ್ಬೋದು. ಆ ಥರ ಆಗ್ಬೋದು, ವಿ ಆರ್ ನಾಟ್ ಶ್ಯೂರ್ ಅಬೌಟ್ ಇಟ್, ಬಟ್ ಡೆಫಿನೆಟ್ಲಿ ದೇ ವಿಲ್ ಬಿ ಹ್ಯಾವಿಂಗ್ ದಿಸ್ ಆಕ್ಷನ್. ಸೂಚ್ಯಂ ಅತಿರುದ್ದಾಯಂ ಅಂತ ಕಂಡೀಷನ್ ಹೇಳಿರುವಾಗ ಸರ್, ಇದು ಇಷ್ಟೊಂದೆಲ್ಲ ಆಮವಿಷದ್ದು ಅಂದ್ರೆ ಆಲ್ಮೋಸ್ಟ್ ಆಲ್ ಮರಣದ ಸೂಚನೆ ಆಮವಿಷ ಅನ್ನೋದು ಇನ್ನೊಂದ್ ಕಂಟೆಕ್ಸ್ ಅಲ್ಲಿ ಮರಣನೇ ತಗೊಂಡೋಗುತ್ತೆ ಅಂತ ಹೇಳ್ತಾರೆ. ಇದು ಸೂಚಿಕದ ಅತಿರುದ್ಧ ಅವಸ್ಥೆಯಲ್ಲಿ ಆಲ್ಮೋಸ್ಟ್ ಸಂಜ್ಞಾನಾಶ ಆಗಿರುವಂತ ಪರಿಸ್ಥಿತಿನಲ್ಲಿ ದಾಹವನ್ನ ಹೇಳಿರ್ಬೋದಾ ಅಂತ ಅನ್ಸುತ್ತೆ ಒಂದ್ ಕಡೆ ಸಂಜ್ಞಾ ಪ್ರಬೋಧನ ದೃಷ್ಟಿಯಿಂದ. ಅಲ್ಲ ಆತರ ಏನಾದ್ರು ಯೋಚನೆ ಮಾಡ್ಬೋದಾ ಅಂತ ಅನ್ಸುತ್ತೆ ಅಂದ್ರೆ, ಆದ್ರೆ ಪರ್ಟಿಕ್ಯುಲರ್ ಭಾಷಣಿಗೆ ಯಾಕೆ ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಈ ಬೇರೆ ಪ್ರಶ್ನೆ ಆಗುತ್ತೆ, ಅಗ್ನಿಕರ್ಮ ಅನ್ನೋದು ಒಂದು ಸ್ಟಿಮುಲೆಂಟ್. ಈಗ ಸಂಜ್ಞಾ ನಾಶದಲ್ಲಿ ನಾವು ಮುಖಕ್ಕೆ ನೀರು ಹೊಡೆದಾಗ ಅದು ವಾಪಸ್ ಹೆಂಗೆ ರೀಗೇನ್ ಆಗುತ್ತೆ ಅಂದ್ರೆ, ನಾವು ಜ್ವರಕ್ಕೆ ಹೊಡೆದ್ರೆ ಅವನು ಹೇಳ್ತಾನೆ ಮೇಲೆ. ಜೊತೆಗೆ ಈಗ ಅತಿ ವಮನ ಮತ್ತು ಅತಿ ಚರ್ದಿ ಮತ್ತು ಅತಿ ಅತಿಸಾರ ಆಗ್ಬೇಕಾದ್ರೆ ಕೆಲವೊಂದಿಷ್ಟು ಉಪಕ್ರಮಗಳನ್ನ ಹೇಳಿದ್ದಾರೆ ಸುತ್ತಿ ಶಾಸ್ತ್ರದಲ್ಲಿ. ಏನು ಅಂತಂದ್ರೆ, ಬಿಸಿನೀರು ಮತ್ತು ತಣ್ಣೀರನ್ನ ಎರಡು ಕೈ ಕೊಡಬೇಕು ಕಾಲು ಕೊಡಬೇಕು ಅಂತಲ್ಲ, ಮೇಲೆಲ್ಲ ಮುಂದೆಲ್ಲ ಬರ್ತದೆ. ಸೊ ನೋಡೋಣ, ಅದನ್ನ ರೆಫರ್ ಮಾಡೋಣ. ಏನ ಅದ್ರಲ್ಲಿ ಏನಾದ್ರೂ ನಮ್ಗೆ ರೆಫರೆನ್ಸ್ ಸಿಗ್ತದ. ಅತಿಯಾಗಿ ಚರ್ದಿ ಆಗ್ಬೇಕಾದ್ರೆ ಅಲ್ಲಿ ವಮನ ಆಗ್ಬೇಕಾದ್ರೆ ಬಿಸಿನೀರನ್ನ ಏನೋ ಕೆಳಗಡೆ ಕಾಲಿನ ಮೇಲೆ ಹಾಕ್ಬೇಕು ಅಂತ ನಾನು ರೆಫರೆನ್ಸ್ ಬರ್ತದೆ ಅಲ್ಲಿ. ನಾನು ಸಿ ನೋಡ್ತೀನಿ, ನಾನು ಅದನ್ನು ನಾನು ಏನಾದ್ರೂ ಒಂದು ಅದಕ್ಕೆ ತರ್ಕ ಏನಾದ್ರೂ ಸಿಗ್ತದ, ರೀಸನಿಂಗ್ ರೇಷನಾಲಿಟಿ ಏನಾದ್ರೂ ಸಿಗ್ತದ ಅನ್ನೋದಕ್ಕೆ ನೋಡೋಣ. ಸರಿ ಸರ್, ಸರಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. Thank you very much, sir. I think there is no more questions. If any questions are also there, we can discuss in the next session. We are however left with only 3 minutes. So I thank Dr. Sidharam Gulet sir wholeheartedly for this thought-provoking session. Tomorrow we'll again meet. Sir, timing will be told by sir in the morning, and I'll post it in the group. If any other questions are also there, you can post in the group. Sir will answer it. Thank you. Thank you so much, sir. Thank you. Thank you, sir.